ನಮಸ್ಕಾರ ಎನ್ಕೆಎಸ್ ಟಿವಿ 4 ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ನಿಮ್ಮ ವಿಜಯಲಕ್ಷ್ಮಿ ಕೋಟಿ ಗದಗ ಜಿಲ್ಲೆ ರೋಣಪಟ್ಟಣದ ರಾಜೀವ್ ಗಾಂಧಿ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ಹೃದಯ ರೋಗ ಹೊರ ರೋಗಿಗಳ ವಿಭಾಗವನ್ನು ಧಾರವಾಡ ನಾರಾಯಣ ಹೃದಯಾಲಯ ಎಸ್ಟಿಎಂ ಹಾಸ್ಪಿಟಲ್ ಮುಖ್ಯಸ್ಥರಾದ ಡಾಕ್ಟರ್ ರವಿವರ್ಮ ಪಾಟೀಲ್ ಉದ್ಘಾಟಿಸಿದರು गदग जिले रोणपट्टण राजीव गांधी आयुर्वेदिक महाविद्यालय हृदय रोग होर रोगी विभाग धारवाड नारायण हृदयालय एसटीएम हॉस्पिटल मुख्यस्थर डॉक्टर रविवर्मा जी पाटील रोण उद्घाटित रोणपट्टण राजीव गांधी आयुर्वेदिक महाविद्यालय धारवाड एसटीएम हॉस्पिटल आयोग हृदय रोग विभाग उद्घाटित डॉक्टर रविवर्मा सुमार 8000 हृदय चिकित्सा यशस्वी ಅಂತವರು ನಮ್ಮ ರೋಣ ನಗರದಲ್ಲಿ ಪ್ರತಿ ತಿಂಗಳು ಮೂರನೇ ಬುಧವಾರದಂದು ರೋಣ ಭಾಗದ ಸುತ್ತಮುತ್ತಲಿನ ರೋಗಿಗಳ ಅನುಕೂಲತೆಗಾಗಿ ದೂರದ ಊರು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಬೆಳಗಾವಿಗೆ ಚಿಕಿತ್ಸೆಗೆ ಹಾಗೂ ಶಸ್ತ್ರಚಿಕಿತ್ಸೆಗೆ ಅಲೆದಾಡುವ ಸ್ಥಿತಿ ಬರಬಾರದು ಎಂದು ರೋಣದಲ್ಲಿ ಪರೀಕ್ಷೆಯನ್ನು ಅಳವಡಿಸಿ ಹೃದಯ ರೋಗಿಗಳಿಗೆ ಅನುಕೂಲ ಆಗುವಂತೆ ಜಿಎಸ್ ಪಾಟೀಲ್ ಅವರು ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಅವರು ಮಾಡುವ ಕಾರ್ಯ ಶ್ಲಾಘನೀಯ ಎಂದು ಡಾಕ್ಟರ್ ರವಿ ವರ್ಮಾ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿಎಸ್ ಪಾಟೀಲ್ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಧಾರವಾಡ ಅರವಳಿಕೆ ತಜ್ಞರಾದ ಶ್ರೀಮತಿ ಲಕ್ಷ್ಮಿ ಆರ್ ಪಾಟೀಲ್ ಡಾಕ್ಟರ್ ರವಿ ಜೈನಾಪುರ್ ಡಾಕ್ಟರ್ ಕೆಬಿ ದನ್ನೂರು ಇನ್ನು ಡಾಕ್ಟರ್ಗಳಾದ ಎಸ್ಪಿ ಲಕ್ಕೋಳ್ ಎಲ್ಡಿ ಬಾಕ್ಳೆ ಮಧು ರೆಡ್ಡೇರ್ ಎಬಿ ಕೆಂಚರೆಡ್ಡಿ ಬಿಬಿ ಕಾತ್ರಿಕಿ ಆನಂದ್ ಆದಿ ಶಶಿಕಲಾ ಬಾನೆ ಇನ್ನು ಧಾರವಾಡ ಕೆಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಕರ್ನಾಟಕ ಬೀಜ ನಿಗಮದ ಅಧ್ಯಕ್ಷರಾದ ಆರ್ಎಸ್ ಪಾಟೀಲ್ ಹಾಗೂ ಆಯುರ್ವೇದ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಂಡಿ ತಾಲೂಕಿನ ಗುಬ್ಬೇವಾಡ ಗ್ರಾಮದಲ್ಲಿ ಶ್ರೀ ಪವಾಡ ಪುರುಷ ಗಂಗಲಿಂಗ ಮುತ್ಯಾನ ಜಾತ್ರಾ ಮಹೋತ್ಸವ ನಡೆಯಿತು ಇಂಡಿ ತಾಲೂಕಿನ ಗುಬ್ಬೇವಾಡ ಗ್ರಾಮದಲ್ಲಿ ಶ್ರೀ ಪವಾಡ ಪುರುಷ ಗಂಗಲಿಂಗ ಮುತ್ಯಾನ ಜಾತ್ರಾ ಮಹೋತ್ಸವ ನಡೆಯಿತು ಈ ಉತ್ಸವದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸೋಮಣ್ಣ ಮಹಾರಾಜರು ವಹಿಸಿದ್ದರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಜೆಡಿಎಸ್ ಇಂಡಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲಗೌಡ ಪಾಟೀಲ್ ಮಾತನಾಡಿ ಗುಬ್ಬೇವಾಡಿ ಗ್ರಾಮ ಭೀಮಾ ನದಿಯ ದಡದಲ್ಲಿ ಇರುವಂತಹ ಪುಟ್ಟ ಗ್ರಾಮವಾಗಿದೆ ಇದು ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿರುವಂತಹ ಗ್ರಾಮವಾಗಿದೆ ಎಂದು ಹೇಳಿದರು ಇಂಡಿ ತಾಲೂಕಾ ಜೆಡಿಎಸ್ ಅಧ್ಯಕ್ಷರಾದ ಬಿಡಿ ಪಾಟೀಲ್ ಮಾತನಾಡಿ ಗುಬ್ಬೇವಾಡ ಜನರು ಒಳ್ಳೆಯ ಜನರು ಇಲ್ಲಿ ಎಲ್ಲರೂ ಕೂಡಿ ಯಾವುದೇ ಜಾತಿ ಭೇದ ಮತ ಪಂಥವನ್ನು ಮರೆತಾಗಿ ಒಂದಾಗಿ ಶ್ರೀ ಗಂಗಲಿಂಗ ಮುತ್ಯಾತನ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿರುವುದು ತುಂಬ ಸಂತಸ ತಂದಿದೆ ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಮಸ್ತ ಗುಬ್ಬೇವಾಡ ಗ್ರಾಮದ ಗುರು ಹಿರಿಯರಿಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ ಎಂದು ಹೇಳಿದರು ಈ ಸಮಯದಲ್ಲಿ ಗ್ರಾಮ ಹಿರಿಯರಾದ ಪಂಚಪ್ಪ ಸೌಕಾರ್ ಮರಗುರ ಸುರೇಶ್ ಗೌಡ ಆಲೂರು ಶಿವರಾಯ ಗೌಡ ಮರಗುರ ಸಿದ್ರಾಮಪ್ಪ ಗೌಡ ಮರಗುರ ದುಂಡಪ್ಪ ಗೌಡ ಮರಗುರ ಶಾಂತ್ ಗೌಡ ಆಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಮೃತ್ ಗೌಡ ಮರಗುರ ಕಾಶಿನಾಥ್ ಜೇವೂರು ಶಿವಲಿಂಗಪ್ಪ ಲಚ್ಚಾಳ್ ಲಕ್ಷ್ಮಣ್ ಕೋಳಿ ಅಲ್ಲಾಭಕ್ಷ ಗುಬ್ಬೇವಾಡ ಸೇರಿದಂತೆ ಗ್ರಾಮದ ಎಲ್ಲ ಸಮಾಜದ ಹಿರಿಯರು ಯುವಕರು ಮಿತ್ರರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ್ ಎನ್ಕೆಎಸ್ ಟಿವಿ 4 ಇಂಡಿ ಗದಗ ಜಿಲ್ಲೆ ರೋಣಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಸ್ವಾಭಿಮಾನ ಎಸ್ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟ ಮತ್ತು ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಗದಗ ಜಿಲ್ಲೆ ರೋಣ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಸ್ವಾಭಿಮಾನ ಎಸ್ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟ ಮತ್ತು ಮೀಸಲಾತಿ ಹೆಚ್ಚಳ ಹೋರಾಟ ಕ್ರಿಯಾ ಸಮಿತಿ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಈ ಸಭೆಯ ಸಮಾರಂಭದ ಅಧ್ಯಕ್ಷತೆಯನ್ನು ಬಸವಂತಪ್ಪ ಎಚ್ ತಳವಾರ್ ರೋಣ ತಾಲೂಕಾ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು ವಹಿಸಿದ್ದರು ನಂತರ ಇವರು ಮಾತನಾಡಿ ಸೆಪ್ಟೆಂಬರ್ 23, 2022 ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಶೀಘ್ರದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಎಸ್ಸಿ ಎಸ್ಟಿಗಳ ಮೀಸಲಾತಿಯನ್ನು ಹೆಚ್ಚಳ ಮಾಡುವ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಎಂದು ಸದನದಲ್ಲಿ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿಗಳ ಹೇಳಿಕೆಗೆ ಪೂರಕವಾಗಿ ಸಭಾಪತಿಗಳಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಹ ಮಾತನಾಡಿದ್ದಾರೆ ಇನ್ನು ಮುಖ್ಯಮಂತ್ರಿಗಳು ಹಾಗೂ ಸಭಾಪತಿಯವರ ಈ ಹೇಳಿಕೆಯನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ತಾವು ನೀಡಿರುವಂತಹ ಭರವಸೆಯಂತೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಶೀಘ್ರವೇ ಆದೇಶ
ಹೊರಡಿಸಿದ್ದಲ್ಲಿ ಅದು ನಮ್ಮ ಗುರುಗಳಾದ ಪರಮ ಪೂಜ್ಯ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಗಳ 231 ದಿನಗಳ ಸುದೀರ್ಘ ಹೋರಾಟಕ್ಕೆ ಮತ್ತು ನಮ್ಮ ನಾಡಿನ ಸಂವಿಧಾನಕ್ಕೆ ಸಲ್ಲುವ ಗೌರವವಾಗಿರುತ್ತದೆ. ಆಗ ನಾವು ಸರ್ಕಾರಕ್ಕೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಮ್ಮ ಹಳ್ಳಿಯಲ್ಲಿ ಅತಿ ಸಂಭ್ರಮದಿಂದ ಆಚರಿಸುತ್ತೇವೆ. ಆದರೆ ಸರ್ಕಾರವು ಈ ವಿಚಾರವನ್ನು ಕುರಿತಂತೆ ತನ್ನ ವಿಳಂಬ ನೀತಿಯನ್ನು ಮುಂದುವರಿಸಿದ್ದೇ ಆದಲ್ಲಿ ಈ ಹಿಂದೆ ನಿರ್ಧರಿಸಿದಂತೆ ರಾಜ್ಯದಲ್ಲಿ ಇರುವಂತಹ ಎಲ್ಲ ಎಸ್ಸಿ ಎಸ್ಟಿ ಸಂಘಟನೆಗಳು ಎಲ್ಲ ಸಂವಿಧಾನದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾಗರೋಪಾದಿಯಲ್ಲಿ ಸಂಗಮಗೊಂಡು 9 ಅಕ್ಟೋಬರ್ 2022 ನಡೆಯಲಿರುವಂತಹ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ಆಚರಿಸುತ್ತೇವೆ. ಕರ್ನಾಟಕ ಸರ್ಕಾರವು 7.5 ಮೀಸಲಾತಿಯನ್ನು ಹಾಗೂ 15-17 ಮೀಸಲಾತಿಯನ್ನು ಶೀಘ್ರದಲ್ಲಿಯೇ ಘೋಷಣೆ ಮಾಡಬೇಕು ಎಂದು ಸಭೆಯಲ್ಲಿ ಮಾತನಾಡಿದರು. ಈ ಸಭೆಯಲ್ಲಿ ಹನುಮಂತಪ್ಪ ಹೊಸ್ಮನಿ ಮಾತನಾಡಿ, ಬಹುದಿನಗಳಿಂದ ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ಕರ್ನಾಟಕ ಸರ್ಕಾರವು ಬೇಗನೆ ಆದೇಶ ಮಾಡಬೇಕು ಎಂದು ಸಭೆಯಲ್ಲಿ ಮಾತನಾಡಿದರು. ಪುರಸಭೆ ಸದಸ್ಯರಾದ ಕುಮಾರ್ ಸಂತೋಷ್, ಪಿ ಕಡಿವಾಲ್ ಮಾತನಾಡಿ, ಶ್ರೀ ಪ್ರಸನ್ನಾನಂದ ಮಹಾಸ್ವಾಮಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 731 ದಿನಗಳವರೆಗೆ ಸತ್ಯಾಗ್ರಹಕ್ಕೆ ಕುಳಿತಿದ್ದಾರೆ. ಅವರ ಬೇಡಿಕೆಗೆ ಅನುಸಾರವಾಗಿ ಶೀಘ್ರದಲ್ಲಿ ಮೀಸಲಾತಿಯನ್ನು ಆದೇಶ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಬಸವಂತಪ್ಪ ಎಚ್ ತಳವಾರ್, ಹನುಮಂತಪ್ಪ ಹೊಸ್ಮನಿ, ಸಂತೋಷ್ ಕಡಿವಾಲ್, ಮಲ್ಲಿಕಾರ್ಜುನ್ ಕಲ್ಲೇಶಾನಿ, ಬಸವರಾಜ್ ತಳವಾರ್, ಶಿವಕುಮಾರ್ ತಳವಾರ್, ವೀರಪ್ಪ ತೆಗ್ಗಿನ್ಮನಿ, ಎಚ್ ವೈ ಹೊಂಬಾಳ್, ಹನುಮಪ್ಪ ಬಿ ಕರ್ಮುಡಿ, ಭೀಮಪ್ಪ ತಳವಾರ್, ಮೌನೇಶ್ ಹಾದಿಮನಿ, ಅಂದಪ್ಪ ಹೊಸಳ್ಳಿ, ಆರ್ ಬಿ ತಳವಾರ್, ಎ ಆರ್ ಹೆಬ್ಬಳ್ಳಿ ಮುಂತಾದವರು ಈ ಸಭೆಯಲ್ಲಿ ಎಸ್ಸಿ ಎಸ್ಟಿ ಮೀಸಲಾತಿ ಸಂಬಂಧ ಉಪಸ್ಥಿತರಿದ್ದರು. ಕೊನೆಯಲ್ಲಿ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ ಫೋರ್, ರೋಣ. ಗದಗ ಜಿಲ್ಲೆ ರೋಣ ತಾಲೂಕ ಶ್ರೀ ಶಾರದಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ಗದಗ ಜಿಲ್ಲೆ ರೋಣ ತಾಲೂಕು ಶ್ರೀ ಶಾರದಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಿಸಲಾಯಿತು. ಕಬಡ್ಡಿ ಕ್ರೀಡಾ ಪಂದ್ಯದ ಉದ್ಘಾಟನೆಯನ್ನು ಶಾರದಾ ಬಾಲಕಿಯರ ಪ್ರೌಢಶಾಲೆಯ ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಆರ್ ಹೊಸ್ಮನಿ ಉದ್ಘಾಟಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂ ಎಸ್ ಹೊಸ್ಮನಿ ಹಾಗೂ ಆರ್ ಬಿ ಮಡಿವಾಳರ್ ಉಪಸ್ಥಿತರಿದ್ದರು. ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಪನಿಬಂದ ಸರ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಬಿ ಎನ್ ಕ್ಯಾತನ್ಗೌಡ್ರು, ಶಾಲಾ ಶಿಕ್ಷಕರಾದ ವಿ ಡಿ ಮಾಳ್ಗಿ, ಎಸ್ ಐ ನೀಲಪ್ಪಗೌಡ್ರು, ಎಸ್ ಟಿ ವಾಲ್ಮೀಕಿ ಹಾಗೂ ಶಿಕ್ಷಕಿಯರು ಹಾಗೂ ಕ್ರೀಡಾ ವಿದ್ಯಾರ್ಥಿಗಳು, ಶಾಲಾ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ ಕೆ ಎಸ್ ಟಿವಿ ಫೋರ್, ರೋಣ. ಶಿರಹಟ್ಟಿ ತಾಲೂಕು ಖಾನಾಪುರ್ ಗ್ರಾಮದಲ್ಲಿ ಬಿಜೆಪಿ ಶಿರಹಟ್ಟಿ ಮಂಡಳದ ವತಿಯಿಂದ ಸೇವಾ ಪಾಕ್ಷಿಕ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಶಿರಹಟ್ಟಿ ತಾಲೂಕು ಖಾನಾಪುರ ಗ್ರಾಮದಲ್ಲಿ ಬಿಜೆಪಿ ಶಿರಹಟ್ಟಿ ಮಂಡಳದ ವತಿಯಿಂದ ಸೇವಾ ಪಾಕ್ಷಿಕ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕ ರಾಮಣ್ಣ ಲಮಾಣಿ, ಡಾಕ್ಟರ್ ಚಂದ್ರು ಲಮಾಣಿ, ಫಕೀರೇಶ್ ರಟ್ಟಿಹಳ್ಳಿ, ದೀಪಕ್ ಕಪ್ಪತ್ನವರ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಂಗಣ್ಣ ಮೆಣಸಿನಕಾಯಿ, ಪ್ರವೀಣ್ ಗೌಡ ಪಾಟೀಲ್, ಸುರೇಶ್ ಅಕ್ಕಿ, ಯಲ್ಲಪ್ಪ ಇಂಗಳಗಿ ಮತ್ತು ಲಕ್ಕುಂಡಿ ಅವರು, ಯುವ ನಾಯಕರು ಲಕ್ಷ್ಮಣ್ ಲಮಾಣಿ ಉಪಸ್ಥಿತರಿದ್ದರು. ದೇವರಾಜ್ ಮೇಟಿ, ಎನ್ಕೆಎಸ್ ಟಿವಿ ಫೋರ್, ಶಿರಹಟ್ಟಿ. ದುರಸ್ತಿ ಇರುವಂತಹ ರಸ್ತೆಗೆ ಯಾವುದೇ ಅಡ್ಡಫಲಕ ಇಲ್ಲದ ಪರಿಣಾಮ ರಾತ್ರಿ ವೇಳೆ ಆಯತಪ್ಪಿ 54 ಅಡಿ ಇರುವ ತಗ್ಗು ಪ್ರದೇಶಕ್ಕೆ ಬೈಕ್ ಸವಾರರು ಬಿದ್ದು ಇಬ್ಬರು ಮೃತಪಟ್ಟಂತಹ ಘಟನೆ ಗದಗ ತಾಲೂಕಿನ ನಾಗಾವಿ ಗ್ರಾಮದ ಹತ್ತಿರ ನಡೆದಿದೆ. ಗದಗ ಜಿಲ್ಲೆ ನಾಗಾವಿ ಗ್ರಾಮದ ಹತ್ತಿರ ನಾಗಾವಿಯಿಂದ ಬೆಳದಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯೆ ದುರಸ್ತಿ ಇರುವ ರಸ್ತೆಗೆ ಯಾವುದೇ ಅಡ್ಡಫಲಕ ಇಲ್ಲದ ಕಾರಣ ರಾತ್ರಿ ವೇಳೆ ಬೈಕ್ ಸವಾರರು ಆಯತಪ್ಪಿ 54 ಅಡಿ ಇರುವ ತಗ್ಗು ಪ್ರದೇಶದಲ್ಲಿ ಬಿದ್ದ ಪರಿಣಾಮ ಇಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಮೃತಪಟ್ಟ ಬೈಕ್ ಸವಾರರು ಲಕ್ಕುಂಡಿ ಮೂಲದವರಾಗಿದ್ದು 19 ವರ್ಷದ ಮಂಜುನಾಥ್ ಮಾದರ್ ಹಾಗೂ 21 ವರ್ಷದ ಬಸವರಾಜ್ ಜವಳಬೆಂಚಿ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದೀಗ 2 ಜೀವಿಗಳು ಬಲಿಯಾಗಿದ್ದು ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆ ಹಿನ್ನೆಲೆಯಲ್ಲಿ ನಾಗಾವಿ ಗ್ರಾಮ ಪಂಚಾಯಿತಿ ವತಿಯಿಂದ ಮೃತರ ಕುಟುಂಬಕ್ಕೆ 25,000 ರೂಪಾಯಿಗಳನ್ನು ಸ್ಥಳದಲ್ಲೇ ನೀಡಲಾಯಿತು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿ ಫೋರ್, ಗದಗ. ಬಸವರಾಜ್ ಜವಳಿ ಬೆಂಚಿ ಅಂತ. ಜವಳಿ ಬೆಂಚಿ ಅಂದ್ರೆ ಅವ್ರಿಗೇನು ಮಾಹಿತಿ ಇರಲಿಲ್ಲ ರೀ ಇದ್ರ ಬಗ್ಗೆ? ಇಲ್ಲ ರೀ, ಮಾಹಿತಿ ಏನು ಇರ್ಲಿಕ್ಕೆ ಕಾಣಿಸಲ್ಲ ರೀ. ಯಾಕಂದ್ರೆ ಸರ ರೋಡ್ ಸಾಫ್ ಐತಿ. ರೋಡ್ ಸಾಫ್ ಇರೋದಕ್ಕೆ ಈ ಅದು ಅದು ಕಂದು ಕಾಲು ಬಿದ್ದೈತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ.
ಕೊರಟಗೆರೆಯಲ್ಲಿ ದಸರಾ ಅಂಗವಾಗಿ ಹುಲಿಕುಂಟೆ ನಾರಾಯಣ ಸ್ವಾಮಿ ಕ್ರೀಡಾ ಮೈದಾನದಲ್ಲಿ ಗ್ರಾಮೀಣ ಕ್ರೀಡಾಕೂಟ ಕಾರ್ಯಕ್ರಮ ನಡೆಯಿತು. ಸರ್ಕಾರದ ಆದೇಶದಂತೆ ಇಂದು ಹುಲಿಕುಂಟೆ ಗ್ರಾಮದಲ್ಲಿ ಗ್ರಾಮೀಣ ಕ್ರೀಡಾಕೂಟ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ದೊಡ್ಡ ಸಿದ್ದಯ್ಯ ಹೇಳಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹುಲಿಕುಂಟೆ ಗ್ರಾಮ ಪಂಚಾಯಿತಿವರ ವತಿಯಿಂದ ದಸರಾ ಅಂಗವಾಗಿ ಹಾಗೂ ಸರ್ಕಾರದ ಆದೇಶದ ಪಾಲನೆಯಂತೆ ಹುಲಿಕುಂಟೆ ನಾರಾಯಣ ಸ್ವಾಮಿ ಕ್ರೀಡಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ಗ್ರಾಮೀಣ ಕ್ರೀಡಾಕೂಟ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನಂತರ ಅವರು ಮಾತನಾಡಿದರು. ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಕ್ರೀಡೆಯ ಮೇಲೆ ಆಸಕ್ತಿಯೇ ಕಡಿಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆ ಮಾಡದೆ ದೈಹಿಕವಾಗಿ ಸದೃಢರಾಗದೆ ಮಾನಸಿಕವಾಗಿ ಕೆಟ್ಟ ಅಭ್ಯಾಸಗಳಿಗೆ ಮಕ್ಕಳು ಬಲಿಯಾಗುತ್ತಿದ್ದಾರೆ. ಕಬಡ್ಡಿ, ಖೋಖೋ, ಕುಸ್ತಿ, ಎತ್ತಿನ ಗಾಡಿ ಓಟ ಇನ್ನು ಮುಂತಾದ ಕ್ರೀಡೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗಿ ಗ್ರಾಮ ಪಂಚಾಯಿತಿಯವರು ಆಯೋಜನೆ ಮಾಡುತ್ತಾ ಕ್ರೀಡಾ ಆಸಕ್ತಿಯನ್ನು ಹೆಚ್ಚಿಸಿ ಎಂದು ಹೇಳಿದರು. ಹುಲಿಕುಂಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಲ್ಲಣ್ಣ ಮಾತನಾಡಿ, ದೇಶದ ಕ್ರೀಡೆಗಳಲ್ಲಿ ಗ್ರಾಮೀಣ ಭಾಗದ ಜನರೇ ಹೆಚ್ಚಾಗಿ ಭಾಗವಹಿಸಿ ಸಾಧನೆ ಮಾಡಿರುವುದು, ಹಾಗಾಗಿ ಕ್ರೀಡೆ ಮೇಲೆ ಇರುವಂತಹ ಆಸಕ್ತಿಯನ್ನು ಭಾಗವಹಿಸುವುದರ ಮುಖಾಂತರ ತಮ್ಮಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಹೊರಹಾಕಿ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಎಂಜಿನಿಯರ್ ರವಿಕುಮಾರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಸುತ್ತಿರುವ ಈ ಕ್ರೀಡಾಕೂಟವು ಕೇವಲ ಗ್ರಾಮೀಣ ಭಾಗಕ್ಕೆ ಮೀಸಲಾಗಬಾರದು. ಇಲ್ಲಿನ ಪ್ರತಿಭೆಗಳು ತಾಲೂಕು, ಜಿಲ್ಲೆ ಸೇರಿದಂತೆ ರಾಜ್ಯ ಮಟ್ಟದಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿಕೊಳ್ಳಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪೃಥ್ವಿಭಾ ಮಾತನಾಡಿ, ಸರ್ಕಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವತಿಯಿಂದ ಕ್ರೀಡಾಕೂಟ ಆಯೋಜನೆ ಮಾಡಲು ಆದೇಶಿಸಿದೆ. ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ದಸರಾ ಮಹೋತ್ಸವದ ಅಂಗವಾಗಿ ಗ್ರಾಮೀಣ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮದವರು ಕ್ರೀಡೆಯಲ್ಲಿ ಆಸಕ್ತಿ ವಹಿಸಿ ಭಾಗವಹಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಅನ್ನಪೂರ್ಣಮ್ಮ, ಎಇಇ ರವಿಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್, ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ರವಿಕುಮಾರ್, ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ದೇವರಾಜ್ ಕೆಎನ್, ಎನ್ಕೆಎಸ್ ಟಿವಿ 4, ಕೊರಟಗೆರೆ. ಇಷ್ಟೊತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದರು, ಸರ್ಕಾರಿ ಆದೇಶದ ಪ್ರಕಾರ ನಾವು ಗ್ರಾಮದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಬೇಕು ಅಂತ. ಅದು ಸಹಜ. ಏನಂತಂದರೆ ಸರ್ಕಾರಿ ಆದೇಶ ಇದೆ, ಅದರಲ್ಲಿ ಗ್ರಾಮದಲ್ಲಿ ಕ್ರೀಡಾಪಟುಗಳು ಇದನ್ನು ಮರ್ತುಬಿಟ್ಟಿದ್ದಾರೆ. ಯಾಕೆಂತಂದರೆ ದೈಹಿಕವಾಗಿ ಅವರು ಸದೃಢರಾಗಿ ಮಾನಸಿಕವಾಗಿ ಗ್ರಾಮದಲ್ಲಿ ಇಂಥ ಕ್ರೀಡಾ ಚಟುವಟಿಕೆಗಳು ಮಾಡದಲ್ಲೇ ಬೇರೆ ಬೇರೆ ಏನು ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು. ಅದಕ್ಕೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಸಾರ್ವಜನಿಕರು ಅಂದರೆ ಮಕ್ಕಳು ಅದಕ್ಕೆ ಮಾರು ಹೋಗಿರ್ತಾರೆ. ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಪಿಂಜಾರಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತೆಕ್ಕಲಕೋಟೆ ಕ್ಲಸ್ಟರ್ ಮಟ್ಟದ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಕಲಿಕಾ ಚೇತರಿಕೆ ಮೇಳಕ್ಕೆ ಚಾಲನೆ ನೀಡಲಾಯಿತು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಕಲಿಕೆಗೆ ಪೂರಕವಾಗುವ ಚಟುವಟಿಕೆಗಳು ನಡೆಯಬೇಕು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಹೆಚ್ಚುತ್ತದೆ ಎಂದು ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಎಂಎಸ್ ಸಿದ್ದಪ್ಪ ತಿಳಿಸಿದರು. ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಪಿಂಜಾರಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತೆಕ್ಕಲಕೋಟೆ ಕ್ಲಸ್ಟರ್ ಮಟ್ಟದ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಕಲಿಕಾ ಚೇತರಿಕೆ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದಂತಹ ಅವರು, ಕಳೆದ 2 ವರ್ಷಗಳಿಂದ ಕೊರೋನಾ ಭಯದಿಂದ ವಿದ್ಯಾರ್ಥಿಗಳು ಶಾಲೆ
ಕಾಲಿಗೆ ಸರಿಯಾಗಿ ಬರಲು ಸಾಧ್ಯವಾಗದೆ ಪಾಠ ಪ್ರವಚನಗಳನ್ನು ಸರಿಯಾಗಿ ಕೇಳದೆ ತೀವ್ರವಾದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇದನ್ನು ಮನಗಂಡಿರುವಂತಹ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ಕಲಿಕಾ ಚೇತರಿಕೆ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಹೆಚ್ಚಿಸುವ ಹಿತದೃಷ್ಟಿಯಿಂದ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಇದಕ್ಕಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿಯೂ ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ಅವರ ಕಲಿಕಾ ಸಾಮರ್ಥ್ಯ ಹೆಚ್ಚಾಗಲಿದೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅಲ್ಲದೆ ವಿದ್ಯಾರ್ಥಿಗಳು ಬಿಡಿಸಿದಂತಹ ಚಿತ್ರಕಲಾ ಮತ್ತು ವಿವಿಧ ಕಲಾ ಪ್ರದರ್ಶನ ನಡೆಯಿತು. ಕಲಿಕಾ ಚೇತರಿಕೆಯ ಅಂಗವಾಗಿ ತಯಾರಿಸಿದ ತೇರನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಾರ್ವಜನಿಕರಲ್ಲಿ ಕಲಿಕಾ ಚೇತರಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಶಾಲಾ ವಿದ್ಯಾರ್ಥಿಗಳು ಕುಂಭ ಕಳಸಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ದು ವಿಶೇಷವಾಗಿತ್ತು. ಅಲ್ಲದೆ ಕೆಲವು ವಿದ್ಯಾರ್ಥಿಗಳ ಹಲಗೆಯನ್ನು ಬಾರಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಎಚ್ಕೆ ಪಾಂಡು, ತಾಲೂಕಾ ನೋಡಲ್ ಅಧಿಕಾರಿ, ಬಿಆರ್ಪಿಗಳಾದ ರುದ್ರವೇಣಿ ಮತ್ತು ಗಜೇಂದ್ರ, ಮೊಹಮ್ಮದ್ ಫಯಾಜ್, ಸಿಆರ್ಪಿ ತೆಕ್ಕಲ್ಕೋಟೆ ಕ್ಲಸ್ಟರ್ ಮುಖ್ಯ ಗುರು ನಾಗರಾಜ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಘವೇಂದ್ರ, ಎಸ್ ಕಾಸಿಂ ಸಾಬ್, ಮಾಬು ಸಾಬ್ ಮತ್ತು ಶಿಕ್ಷಕರಾದ ಹನುಮನಗೌಡ, ರಾಘಮ್ಮ, ಸಿದ್ದಯ್ಯ, ಮಹಾಪಾಷ್, ಖಾದರ್ ಭಾಷಾ ಮತ್ತು ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು. ರಾಜಸಾಬ್, ಎನ್ಕೆಎಸ್ ಟಿವಿ 4, ಸಿರ್ಗುಪ್ಪ. ಕಳೆದ 2 ವರ್ಷಗಳಲ್ಲಿ ಏನು ಕೋವಿಡ್ನಿಂದ ಮಕ್ಕಳಲ್ಲಿ ಕಲಿಕಾ ನಷ್ಟ ಆಗಿದೆ, ಆ ಕಲಿಕಾ ನಷ್ಟವನ್ನು ಸರಿದೂಗಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಇದೊಂದು ಕಲಿಕಾ ಚೇತರಿಕೆ ವರ್ಷ, ಅಂದರೆ ಕಲಿಕಾ ಚೇತರಿಕೆ ಅಂತಕ್ಕಂಥ ಒಂದು ವಿನೂತನ ಉಪಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಅದರ ಒಂದು ಉದ್ದೇಶಕ್ಕಾಗಿ 2022-23 ಸಾಲಿನ ಶೈಕ್ಷಣಿಕ ವರ್ಷವನ್ನು ಕಲಿಕಾ ಚೇತರಿಕೆ ವರ್ಷವಂತೇಳಿ ಆಚರಣೆ ಮಾಡ್ತಿದ್ದಾರೆ. ಆ ಒಂದು ಕಾರಣದಿಂದ ಮಕ್ಕಳಲ್ಲಿರ್ತಕ್ಕಂಥ ಕಲಿಕಾ ನಷ್ಟವನ್ನು ಸರಿದೂಗಿಸಲು ಈ ಒಂದು ಕಾರ್ಯಕ್ರಮ ಜಾರಿಗೊಳಿಸಿದ್ದಾರೆ. ಆ ಉದ್ದೇಶದಿಂದ ನಮ್ಮ ಸಾಕ್ಷರತಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ DSCRT ನಿರ್ದೇಶನದಂತೆ ಕಲಿಕಾ ಚೇತರಿಕೆ ಮೇಳವನ್ನು ನಮ್ಮ ಮಾನ್ಯ ಕ್ಷೇತ್ರ ರಕ್ಷಣಾಧಿಕಾರಿಗಳು ಹಾಗೂ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಈ ಒಂದು ದಿನ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಕಲಿಕಾ ಚೇತರಿಕೆ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಲಿಕಾ ಚೇತರಿಕೆ ಮೇಳ ಮಾಡ್ತಕ್ಕಂಥ ಉದ್ದೇಶ ಅಂದರೆ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು, ಆ ಮಕ್ಕಳು ಏನು ಆ ಒಂದು ಕಲಿಕಾ ಫಲಗಳಿಗೆ ಅನುಗುಣವಾಗಿ ಆ ಶಿಕ್ಷಕರು ತಯಾರಿಸಿರ್ತಕ್ಕಂಥ ಕಲಿಕೋಪಕರಣಗಳು ಆಮೇಲೆ ಇತರ ಚಟುವಟಿಕೆಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಉಪಯುಕ್ತವಾದ ಒಂದು ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳು ಶಿಕ್ಷಕರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ECO, BRP ಹಾಗೂ ಎಲ್ಲ ಶಾಲೆಗಳ ಮುಖ್ಯಗಳ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ನಡೆಸಲಾಗ್ತದೆ. ಪಟ್ಟಣದ ಶ್ರೀ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಶ್ರೀ ವೀರರಾಣಿ ಚನ್ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ರೇಬಿಸ್ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರೋಣ ನಗರದ ಶ್ರೀ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಶ್ರೀ ವೀರರಾಣಿ ಚನ್ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ರೇಬಿಸ್ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಗದಗ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗದಗ್, ಜಿಲ್ಲಾ ಸಮೀಕ್ಷಣಾ ಘಟಕ ಗದಗ್ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ರೋಣ, ತಾಲೂಕಾ ಸಹಾಯಕ ನಿರ್ದೇಶಕರ ಪಶು ವೈದ್ಯಕೀಯ ಆಸ್ಪತ್ರೆ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರೇಬಿಸ್ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಾಲೇಜ್ ಪ್ರಾಂಶುಪಾಲರಾದ ಮಹೇಶ್ ಗೌಡರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿಎ ಕುರಟ್ಟಿ, ಪಶು ಸಂಗೋಪನಾ ಇಲಾಖೆ ರೋಣ, ತಾಲೂಕಾ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಹೊಸಕೇರಿ ಉಪನ್ಯಾಸ ಮಾಡಿದರು. ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಹಾದಿಮನಿ, ತಾಲೂಕಾ ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಬಿಆರ್ ಪಾಟೀಲ್ ಹಾಗೂ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ಪಿಲಿಂಗನಗೌಡ, ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
ಈ ಸಮಾರಂಭದಲ್ಲಿ ರೇಬಿಸ್ ಕಾಯಿಲೆ ಕುರಿತು ಪಿಪಿಟಿ ಮೂಲಕ ಆರೋಗ್ಯ ಶಿಕ್ಷಣ ಮಾಹಿತಿಯನ್ನು ಹಾಗೂ ಕರಪತ್ರಗಳನ್ನು ವಿತರಿಸಿ ರೇಬಿಸ್ ಕಾಯಿಲೆಗೆ ಚುಚ್ಚುಮದ್ದು ಮೂಲಕ ಕಾಯಿಲೆಯನ್ನು ಗುಣಪಡಿಸಬಹುದು ಎಂದು ಆರೋಗ್ಯ ಶಿಕ್ಷಣ ಮಾಹಿತಿ ನೀಡಲಾಯಿತು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಇಲ್ಕಲ್ ನಗರದಲ್ಲಿ ಎಸ್ಆರ್ಕೆ ನಿಲಯದಲ್ಲಿ ಹುತಾತ್ಮ ಭಗತ್ ಸಿಂಗ್ ಅವರ ಜಯಂತ್ಯೋತ್ಸವ ಆಚರಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಇಲ್ಕಲ್ ನಗರದಲ್ಲಿ ಎಸ್ಆರ್ಕೆ ನಿಲಯದಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಹೋರಾಟಗಾರ, ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಕೊನೆ ಉಸಿರಿನವರೆಗೂ ಹೋರಾಟ ನಡೆಸಿದಂತಹ ಹುತಾತ್ಮ ಭಗತ್ ಸಿಂಗ್ ಅವರ ಜಯಂತ್ಯೋತ್ಸವದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ವಿಜಯಾನಂದ ಎಸ್ ಕಾಶಪ್ನವರು ಭಗತ್ ಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಈ ಸಮಯದಲ್ಲಿ ನಗರಸಭೆ, ಪುರಸಭೆ ಸದಸ್ಯರು, ಯುವ ಕಾಂಗ್ರೆಸ್ ಮುಖಂಡರು, ವಿದ್ಯಾರ್ಥಿ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಚನ್ನುವಿ ಗೋನಾಳ್ಮಠ, ಎನ್ಕೆಎಸ್ ಟಿವಿ 4 ಇಲ್ಕಲ್. ಪಾವಗಡದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಲೋಕಾಯುಕ್ತಕ್ಕೆ ತಾಲೂಕಿನಿಂದ 18 ದೂರುಗಳು ಸಲ್ಲಿಕೆಯಾಗಿದ್ದು, ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಮರೆಡ್ಡಿ ಸಾರ್ವಜನಿಕರಿಂದ ದೂರುಗಳನ್ನು ಸ್ವೀಕರಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಲೋಕಾಯುಕ್ತಕ್ಕೆ ಪಾವಗಡ್ ತಾಲೂಕಿನಿಂದ 18 ದೂರುಗಳು ಸಲ್ಲಿಕೆಯಾಗಿದ್ದು, ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಮರೆಡ್ಡಿ ಸಾರ್ವಜನಿಕರಿಂದ ದೂರುಗಳನ್ನು ಸ್ವೀಕರಿಸಿದರು. ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಲೋಕಾಯುಕ್ತ ಇಲಾಖೆಯಿಂದ ಏರ್ಪಡಿಸಿದ್ದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ದೂರುದಾರರು ಕೆಲವು ಇಲಾಖೆಗಳ ವಿರುದ್ಧ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಹಾಗೂ ಕೆಲವು ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ದೂರುಗಳನ್ನು ಕೊಟ್ಟರು. ಇದರಲ್ಲಿ ಸುಮಾರು 5-6 ದೂರುಗಳಷ್ಟು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ನಡೆದಿದೆ. ವಿವಿಧ ಕಾಮಗಾರಿಗಳ ಯೋಜನೆಗಳಲ್ಲಿ ಆದ ಅವ್ಯವಹಾರದ ಬಗ್ಗೆ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಅರ್ಚನಾ ಅವರ ನಕಲಿ ಸಹಿ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಜರುಗಿಸುವಂತೆ ದೂರುಗಳನ್ನು ಕೊಟ್ಟರು. ಇನ್ನುಳಿದಂತಹ ದೂರುಗಳು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ, ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಿಸಿದಂತೆ 13 ದೂರುದಾರರು ಅರ್ಜಿಗಳನ್ನು ಸಲ್ಲಿಸಿದರು. ಅರ್ಜಿಗಳನ್ನು ಸ್ವೀಕರಿಸಿದ ನಂತರ ಮಾತನಾಡಿದಂತಹ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕೆ ರಾಮರೆಡ್ಡಿ ಅವರು, ಭ್ರಷ್ಟಾಚಾರದ ನಿರ್ಮೂಲನೆಗೆ ಪ್ರಜ್ಞಾವಂತ ನಾಗರಿಕರ ಸಹಕಾರ ಅತ್ಯಗತ್ಯ. ಸಾರ್ವಜನಿಕರಿಂದ ಒಟ್ಟು 18 ಅರ್ಜಿಗಳು ಬಂದಿದ್ದು, ಇವುಗಳಲ್ಲಿ 5 ಅರ್ಜಿಗಳು ಪುರಸಭೆಗೆ ಸಂಬಂಧಿಸಿದ್ದು, ಇನ್ನುಳಿದ ಅರ್ಜಿಗಳು ಕಂದಾಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಸಂಬಂಧಿಸಿದವುಗಳಾಗಿವೆ. ಪ್ರಮುಖ ಅರ್ಜಿಗಳನ್ನು ಮುಖ್ಯ ಕಚೇರಿಗೆ ಕಳುಹಿಸಿ ಅಲ್ಲಿನ ಅಧಿಕಾರಿಗಳು ಪರಿಶೀಲಿಸಿದ ನಂತರ ಅವರ ನಿರ್ದೇಶನದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ. ಇನ್ನು ಯಾವುದೇ ಅಧಿಕಾರಿಗಳು ಸಾರ್ವಜನಿಕರಿಗೆ ಕೆಲಸ ಮಾಡಲು ವಿಳಂಬ ಮಾಡಿದರೆ ಹಾಗೂ ನಿಮ್ಮನ್ನು ಕಚೇರಿಗೆ ಅಲಿಯುವಂತೆ ಮಾಡಿದರೆ ಮತ್ತು ಲಂಚಕ್ಕೆ ಬೇಡಿಕೆಯನ್ನು ಇಟ್ಟರೆ, ಅಂಥವರ ವಿರುದ್ಧ ಸರಿಯಾದ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಿದರೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಇಲಾಖೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಇದ್ದರು. ಅನಿಲ್ ಯಾದವ್, ಎನ್ಕೆಎಸ್ ಟಿವಿ 4 ಪಾವಗಡ. ನಾನು ಪ್ರತ್ಯೇಕವಾಗಿ 2017 21 ನನಗೆ ಡಾಕ್ಯುಮೆಂಟ್ ಕೊಡ್ರಿ ಅಂತ ಪದೇ ಪದೇ ನಾನು ಹೋಗಿ ಕೇಳ್ತಾ ಇದ್ದೆ. ಅವರು ಕೊಡ್ತಾ ಇಲ್ಲ, ಕೊಡ್ತೀರಿ ಕೊಡ್ತೀರಿ ಅಂತ ಹೇಳ್ತಿದ್ರು. ಒಂದು 2-3 ಸಲ ಹೋಗಿ ಸರ್ ಕೊಟ್ಟಿ ಕೊಡಿ. ಏನು ಕೊಟ್ಟಿದ್ದಾರೆ? ಅಲ್ಲ ಸರ್, 2.5 ವರ್ಷ ಆಗಿದೆ ಕೊಟ್ಟು. ಅಲ್ಲ, ನೀವು ಕೊಟ್ಟಿದ್ದೀರಿ ಇದನ್ನ? ಸರ್, ನನಗೇನು ಇಂಡಸ್ಟ್ಮೆಂಟ್ ಕೊಟ್ಟಿಲ್ಲ. ನಾನು ಅದನ್ನು ಕೇಳೋಕ್ಕೆ ಅಂತೇಳಿಲ್ಲ, ಅಕೌಂಟ್ ಸೆಕ್ಷನಲ್ಲಿ ಕೇಳಕ್ಕೆ ಹೋಗಿದ್ರೆ ಈ ಚೀಫ್ ಆಫೀಸರ್ ಏನು ಮಾಡಿದ್ದಾರೆ, ಇಲ್ಲಿ ಬಂದು ಅಕೌಂಟ್ ಸೆಕ್ಷನಲ್ಲಿ ಆ ಫೈಲ್ ಈ ಫೈಲ್ ತೊಗೊಳ್ತಾ ಇದ್ರು ಅಂತ ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಎಷ್ಟು ಇದನ್ನು ತಿಳಿಸ್ಕೊಂಡು ಲೆಟ್ರ್ ಹಾಕ್ತೀವಿ. ನಾನು ಇದನ್ನು ಕೇಳಕ್ಕೆ ಹೋಗಿರೋ ಮಾಜಿ ಕೌನ್ಸಿಲ್ರಾ? ಹೌದು ಸರ್. ಯಾವಾಗ ಮಾಜಿ ಆಗಿದ್ದು? ಅದಕ್ಕೆ 17-2 ಅಲ್ಲ, ನೀವು ಆ ಫೈಲ್ ಈ ಫೈಲ್ ತಗೋತೀವಿ ಅಂತ ಎ ಸಿ ಅವ್ರಿಗೆ ಅವ್ರಿಗೆ ಯಾಕೆ ಫೋನ್ ಕೊಡ್ಬೇಕು? ಪೊಲೀಸ್ ಸ್ಟೇಷನ್ ಕೊಡ್ಬೇಕಲ್ಲ ನೀವು. ಅಲ್ಲ ಸರ್, ಅವರು ಅದೇ ಅವ್ರು ಯಾಕೆ ಕೊಡ್ಬೇಕು? ಎ ಸಿ ಅವ್ರಿಗೆ ಯಾಕೆ ಕೊಡ್ಬೇಕು? ಲೆಟ್ರ್ ಮತ್ತೆ ಕೆಲಸ ಆಗ್ಬೇಕಂದ್ರೆ ಮತ್ತೆ ನೀವೇ ಕೊಟ್ಟು ಕಳಿಸಿರ ಅವ್ರು ಕೊಡ್ತಾರೆ.
ಆಯ್ತು ಈಗ ಡಿ ಸಿ ಸಾಹೇಬ್ರಿಗೆ ಡಿ ಸಿ ಅವರಿಗೆ ತಹಸೀಲ್ದಾರ್ಗೆ ಮಾತಾಡ ಒಂದು ಇದು ಮಾಡ್ಕೊಂಡು ಬರ್ಬೇಕಲ್ಲ ಮತ್ತೆ ರೊಕ್ಕ ಕೇಳ್ತಾರೆ ಅಂತಂದ್ರೆ ಅವ್ರಿಗೆ ಸರಿ ಸುಮ್ಮನೆ ಕೊಟ್ಟು ಸುಮ್ಮನೆ ಆದರೆ ಈಗ ಒಂದ್ಸತೆ ತೋರಿಸ್ಬೇಕಲ್ಲ ಹಿಂದ್ಗಡೆ ಕಂಬಿ ಹಿಂದ್ಗಡೆ ಆ ಕೆಲಸ ಮಾಡಬೇಕು ಸುಮ್ಮನೆ ಕೊಟ್ಬಿಟ್ಟು ಸ್ವಾಮಿ ಅವ್ನು ತೆಗಿಬಿಡ್ರಿ ಸಂಡೂರು ಕಂದಾಯ ಇಲಾಖೆಯಲ್ಲಿ ಪಟ್ಟ ಹೆಸರಿನಲ್ಲಿ 45 ಜನರಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ 1.32 ಕೋಟಿ ಲೂಟಿ ಮಾಡಿದಂತಹ ಘಟನೆ ನಡೆದಿದ್ದು ತಹಶೀಲ್ದಾರ್ ದೂರನ್ನ ದಾಖಲಿಸಿದ್ದಾರೆ ಪಟ್ಟ ಹೆಸರಲ್ಲಿ ಕಂದಾಯ ಇಲಾಖೆಯಲ್ಲಿ 1.32 ಕೋಟಿ ಲೂಟಿ 45 ಜನರಿಗೆ ಪಂಗನಾಮ ಹಾಕಿದ ಭೂಪರು ತಹಶೀಲ್ದಾರ್ರಿಂದ ಸಂಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಡಿ ಮಲ್ಲಾಪುರದ ಮಂಜುನಾಥ್ ಯಶವಂತ ನಗರದ ಹೊನ್ನೂರ್ ಸಾಬ್ ನಕಲಿ ದಾಖಲೆಗಳ ಸೃಷ್ಟಿಕರ್ತರು ಸಮಗ್ರ ತನಿಖೆಯಾದರೆ ನಕಲಿ ಪಟ್ಟಗಳು ಹೊರಬೀಳುವ ಸಾಧ್ಯತೆ ಸಂಡೂರು ತಾಲೂಕಿನಲ್ಲಿ ಒಟ್ಟು 45 ಪ್ರಕರಣಗಳು ಪತ್ತೆ ಪ್ರತಿ ನಕಲಿ ಪಟ್ಟಕ್ಕೆ 3-4 ಲಕ್ಷ ರೂಪಾಯಿ ವಸೂಲಿ ತಹಶೀಲ್ದಾರ್ ಅವರ ಸೀಲು ಮತ್ತು ಸಹಿಯನ್ನೇ ನಕಲು ಮಾಡಿ ಪಟ್ಟ ಹಂಚಿ ಬರೋಬ್ಬರಿ 45 ಜನರಿಗೆ ಪಂಗನಾಮ ಹಾಕಿ ಬರೋಬ್ಬರಿ 1.32 ಕೋಟಿ ರೂಪಾಯಿ ವಂಚಿಸಿರುವುದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಲ್ಲಿ ಇದೀಗ ಬೆಳಕಿಗೆ ಬಂದಿದೆ ಸಂಡೂರು ತಾಲೂಕಿನ ಡಿ ಮಲ್ಲಾಪುರದ ಮಂಜುನಾಥ್ ಹಾಗೂ ಯಶವಂತ ನಗರದ ಹೊನ್ನೂರ್ ಸಾಬ್ ನಕಲಿ ದಾಖಲೆ ಸೃಷ್ಟಿಸಿದ ರೂವಾರಿಗಳು ಎಂದು ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಸೆಪ್ಟೆಂಬರ್ 23 ತಡರಾತ್ರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ತಾಲೂಕಿನ ಹಲವು ಗ್ರಾಮಗಳ ಹಳ್ಳ ಸರ್ಕಾರಿ ಜಮೀನನ್ನು ಹಲವರ ಹೆಸರಿನಲ್ಲಿ 2004 ಮಾರ್ಚ್ 1 ನಕಲಿ ಪಟ್ಟ ಸೃಷ್ಟಿಸಲಾಗಿದೆ 1997-98 ಅಕ್ರಮ ಸಕ್ರಮ ಯೋಜನೆಯಡಿ ಫಾರಂ ನಂಬರ್ 50-53 ಅರ್ಜಿ ಹಾಕಿದವರು ಎಂಬಂತೆ ದಾಖಲೆ ಸೃಷ್ಟಿಸಿ ಪ್ರತಿ ನಕಲಿ ಪಟ್ಟಕ್ಕೆ 3-4 ಲಕ್ಷ ರೂಪಾಯಿ ವಸೂಲಿ ಮಾಡಿ ಫಾರಂ 7 ಮಂಜೂರಾತಿ ಪಟ್ಟ ನೀಡಿರುವುದು ಕಂದಾಯ ಇಲಾಖೆಯಲ್ಲಿ ಬೆಚ್ಚಿ ಬೀಳಿಸಿದೆ ಹೊಸಪೇಟೆ ಮೂಲದ ಕೆಎಂ ವಿಶ್ವನಾಥ್ ಎಂಬುವರು ಕೆಲವು ದಿನಗಳ ಹಿಂದೆ ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಅವರಿಗೆ ನಕಲಿ ಪಟ್ಟ ಕುರಿತು ಮಾಹಿತಿ ನೀಡಿದ್ದರು ಈ ಕುರಿತು ತಹಶೀಲ್ದಾರರು ಕೆಲವರನ್ನ ವಿಚಾರಿಸಿದಾಗ ಈವರೆಗೆ 45 ಜನರಿಗೆ ನಕಲಿ ಪಟ್ಟ ನೀಡಿರುವುದು ಬೆಳಕಿಗೆ ಬಂದಿದೆ ಡಿ ಮಲ್ತಾಪುರದ ಮಂಜುನಾಥ್ ಯಶವಂತ ನಗರದ ಹೊನ್ನೂರ್ ಸಾಬ್ ಅವರಿಗೆ ಹಣ ನೀಡಿ ಪಟ್ಟ ಪಡೆದಿದ್ದೇವೆ ನ್ಯಾಯಾಲಯದಲ್ಲಿ ಸಾಕ್ಷಿ ನುಡಿಯಲು ಸಿದ್ಧರಿದ್ದೇವೆ ಎಂದು ಸಂತ್ರಸ್ತರು ಹೇಳಿದ್ದರಿಂದ ಸೆಪ್ಟೆಂಬರ್ 23 ತಹಶೀಲ್ದಾರ್ ವಂಚಕರ ವಿರುದ್ಧ ದೂರು ದಾಖಲಿಸಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವುದು 45 ಪಟ್ಟಗಳು ಮಾತ್ರ ಕಂದಾಯ ಇಲಾಖೆ ಅಧಿಕಾರಿಗಳು ಬಗೆದಲ್ಲಿ ಇನ್ನಷ್ಟು ನಕಲಿ ಪಟ್ಟಗಳು ವಂಚಕರ ಪಟ್ಟಿ ಹೊರಬೀರಲಿದೆ ಇತ್ತೀಚೆಗೆ ಬಗರ್ಹುಕುಂ ಸಮಿತಿಯಲ್ಲಿ 10,000 ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾಗಿವೆ ಅರ್ಜಿಗಳು ಮಾನ್ಯವಾಗದಿದ್ದರೂ ಇನ್ನೂ ಕೆಲ ವಂಚಕರು ಮುಗ್ಧರಿಗೆ ಪಟ್ಟ ನೀಡುವುದಾಗಿ ನಂಬಿಸಿ ನಕಲಿ ಪಟ್ಟ ಸೃಷ್ಟಿಸಿ ಜನರಿಗೆ ವಂಚನೆ ಮಾಡುವ ಸಾಧ್ಯತೆ ಭೀತಿ ಹುಟ್ಟಿಸಿದೆ ವಾಸ್ತವದಲ್ಲಿ ಅಕ್ರಮ ಸಕ್ರಮ ಯೋಜನೆಯಡಿ ಅರ್ಜಿ ಸಲ್ಲಿಸಿದ ರೈತರ ಜಮೀನಿಗೆ ಕಂದಾಯ ನಿರೀಕ್ಷಕರು ಸರ್ವೆ ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮಾಜರು ಮಾಡಿ ನಿಜವಾದ ಭೂ ರೈತರು ಎಂದು ಖಾತ್ರಿಪಡಿಸಿಕೊಂಡು ಅರ್ಜಿಯ ಸ್ಥಿತಿಗತಿಯನ್ನ ಬಗರ್ಹುಕುಂ ಸಮಿತಿಗೆ ಸಲ್ಲಿಸುತ್ತಾರೆ ನಂತರ ಸಮಿತಿಯ ಸಭೆಯಲ್ಲಿ ಅರ್ಜಿಗಳ ಮತ್ತು ರೈತರ ನೈಜ ಸ್ಥಿತಿ ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ ನಂತರ ಕಂದಾಯ ಇಲಾಖೆ ಹಲವು ನಿಬಂಧನೆಗಳೊಂದಿಗೆ ರೈತರಿಗೆ ನಿಗದಿತ ಕಂದಾಯ ಕಟ್ಟಿಸಿಕೊಂಡು ರಸೀದಿ ನೀಡಿ ನಂತರ ಫಾರಂ 7 ಮಂಜೂರು ಪಟ್ಟ ನೀಡಲಾಗುತ್ತದೆ ಆದರೆ ವಂಚಕರು ಕಂದಾಯ ಕಟ್ಟಿದ ರಸೀದಿಗಳನ್ನು ನಕಲಿಯಾಗಿ ತಯಾರಿಸಿ ಕಂದಾಯ ನಿರೀಕ್ಷಕರ ಸಹಿಯನ್ನು ನಕಲು ಮಾಡಿ ನಕಲಿ ಪಟ್ಟ ಸೃಷ್ಟಿಸಿ ತಹಶೀಲ್ದಾರ್ ಸೀಲು ಮತ್ತು ಸಹಿಯನ್ನೇ ನಕಲಿ ಮಾಡಿ ವಿತರಣೆ ಮಾಡಿದ್ದಾರೆ ತಾಲೂಕಿನ ಎರಯ್ಯನಹಳ್ಳಿ ಬಂಡಿ ಡಿ ಮಲ್ಲಾಪುರದ ಹಳ್ಳ ಕಂದಾಯ ಜಮೀನು ಪರಂಬೋಕು ಜಮೀನಿನಲ್ಲಿ 45 ಹೆಚ್ಚು ನಕಲಿ ಪಟ್ಟ ಸೃಷ್ಟಿಸಿ ಮಾರಾಟ ಮಾಡಿದ ಇಬ್ಬರ ವಿರುದ್ಧ ಸಂಡೂರು ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಿಸಲಾಗಿದೆ ಇನ್ನಷ್ಟು ನಕಲಿ ಪಟ್ಟ ಮತ್ತು ಅವುಗಳನ್ನು ನೀಡಿದ ವಂಚಕರು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಪಟ್ಟ ಹಂಚಿಕೆ ಕುರಿತು ಜನರು ವಂಚಕರ ಮಾತು ನಂಬಬಾರದು ನೇರವಾಗಿ ಕಂದಾಯ ಇಲಾಖೆ ಸಂಪರ್ಕಿಸಬಹುದು ವಂಚಕರಿಂದ ಅನ್ಯಾಯಕ್ಕೊಳಗಾದವರು ಖುದ್ದು ದೂರನ್ನು ನೀಡಬಹುದು ಎಂದು ಸಂಡೂರು ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಹೇಳಿದ್ದಾರೆ ಪಿವಿ ಕಾವ್ಯ NKST4 ಸಂಡೂರು ಈ ಫಾರ್ಮ್ 7 ಅಂತಕ್ಕಂಥದ್ದು ತಾವು ತಾವು ಕಂಡಂಗೆ ಇವತ್ತು FIR ಆಗಿರ್ತಕ್ಕಂಥದ್ದು ಸಂಡೂರು ಪೊಲೀಸ್ ಸ್ಟೇಷನ್ ಈಗ ಪತ್ರಿಕೆಯಲ್ಲಿ ಈಗಾಗಲೇ ಪ್ರಚುರಪಡಿಸಿದಂತೆ ನಮ್ಮಲ್ಲಿ ಸರ್ವೆ ನಂಬರ್ 22, 65, 202, 252, 153, 154, 138 ಈ ರೀತಿ ಹಲವಾರು ಸರ್ಕಾರಿ ಜಮೀನುಗಳನ್ನು ತೋರಿಸಿ ಸಂಡೂರು ತಾಲೂಕಿನಾದ್ಯಂತ ಸಾಕಷ್ಟು ಗ್ರಾಮಗಳಲ್ಲಿ ಸುಮಾರು 2018-19 ಸಾಲಿನಲ್ಲಿ ಇವರು ಕೆಲವೊಬ್ಬರು ವ್ಯಕ್ತಿಗಳು ಈಗ ನಾವೇನು ಹೇಳಿದ್ವಲ್ಲ
ಆ ಇಬ್ಬರು ವ್ಯಕ್ತಿಗಳು ಮನ್ನೂರು ಸಾಬು ಮತ್ತು ಮಂಜುನಾಥ್ ಅಂತ ಹೇಳಿ ಇವರಿಗೆ ನಮ್ಮಲ್ಲಿ ಶ್ರೀನಿವಾಸ ತಂದೆ ಕೊಂಡಪ್ಪ ಅನ್ನೋರು ಬಂದು ಈ ರೀತಿ ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ತಹಸೀಲ್ ಕಚೇರಿಯ ನಕಲಿ ಸೀಲ್ ಬಳಸಿ ತಾಲೂಕು ಕಚೇರಿಯ ಫಾರ್ಮ್ ಸೆವೆನ್ ಪಟ್ಟ ಕಾಪಿಯನ್ನು ಡುಪ್ಲಿಕೇಟ್ ನಕಲಿ ಪ್ರಮಾಣ ಪತ್ರವನ್ನು ನೀಡಿ ಸಾಕಷ್ಟು ಹಣವನ್ನು ವಂಚನೆ ಮಾಡಿದ್ದಾರೆ, ಇವ್ರ ಮೇಲೆ ಕ್ರಮ ತಗೊಳ್ರಿ ಅಂತ ವಿಶ್ವನಾಥ್ ಅನ್ನೋ ಒಬ್ಬ ಅಡ್ವೊಕೇಟ್ ಮುಖಾಂತರ ಬಂದು ನಮಗೆ ಅರ್ಜಿಯನ್ನು ಕೊಟ್ಟರು. ನಾವು ಇದನ್ನು ಪರಿಶೀಲನೆ ಮಾಡಲಾಗಿ ನಮ್ಮಲ್ಲಿ ಬಗರ್ಕುಂ ಸಮಿತಿ ಹಿಂದೆ ಫಾರ್ಮ್ 50-53 ಕೊಟ್ಟಿರ್ತಕ್ಕಂಥ ಸಮಿತಿಯಲ್ಲಿ ಅವುಗಳನ್ನೆಲ್ಲ ಪರಿಶೀಲನೆ ಮಾಡಲಾಗಿ ನಮ್ಮ ಯಾವುದೇ ಮಂಜೂರಾತಿ ವಹಿಯಲ್ಲಿ ಅವು ನಮೂದಾಗಿರೋದಿಲ್ಲ ಹಾಗೂ ಮಂಜೂರಾತಿ ಕಡತಗಳು ಕೂಡ ಲಭ್ಯವಿಲ್ಲ. ಹಾಗಾಗಿ ಇವು ಕೊಟ್ಟಿ ದಾಖಲೆಗಳಂತಂದೇಳಿ ದೃಢಪಟ್ಟು ಅದಕ್ಕೆ ನಾವೇ ಖುದ್ದಾಗಿ ಹೋಗಿ ಈ ಪ್ರಕರಣವನ್ನು ದಾಖಲೆ ಮಾಡಿದ್ವಿ. ಸರ್, ಈ ಸಂಡೂರು ತಾಲೂಕಿನಲ್ಲಿ ಲಿಂಗದಳ್ಳಿ, ಡಿ ಮಲ್ಲಾಪುರ, 72 ಮಲ್ಲಾಪುರ, ಬಂಡ್ರಿ, ಎರ್ನಳ್ಳಿ, ಮೆಟ್ರಿಕಿ ಮತ್ತು ಇತರೆ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಎಷ್ಟು ಅಂದಾಜು ನಿಮ್ಮಲ್ಲಿ ಫಾರಂ 7 ಅಲ್ಲಿ ಇರತಕ್ಕಂಥ ಎಷ್ಟು ಎಕರೆ ಭೂಮಿಯನ್ನು ಅವರು ಮಂಜೂರು ಮಾಡಿದ್ದಾರೆ? ಇದರಲ್ಲಿ ಸುಮಾರು 100 ಎಕರೆ ಮಂಜೂರು ಮಾಡಿದ್ದಾರೆ, ಯಾಕಂದರೆ ಒಂದು 3 ಎಕರೆ 4 ಎಕರೆ ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೊಟ್ಟಿದ್ದಾರೆ. ಸುಮಾರು ಈಗ ಅವರ ಹೇಳಿಕೆ ಪ್ರಕಾರನೇ 1,30,000,000 ಅಧಿಕ ಹಣವನ್ನು ಅವರು ಈ ರೈತರಿಂದ, ಅಮಾಯಕರಿಂದ, ಸಾರ್ವಜನಿಕರಿಂದ ಪಡ್ಕೊಂಡು ಈ ರೀತಿ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಅವರಿಗೆ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಈ ತಮ್ಮ ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಈಗಲೂ ಇದ್ದಾರೆ, ಈ ಇದರಲ್ಲಿ ಶಾಮೀಲ್ ಇದ್ದಾರೆ ಅಂತಕ್ಕಂಥ ಮಾತನ್ನು ಸಾರ್ವಜನಿಕರ ವಲಯದಿಂದ ಕೇಳಿ ಬರ್ತಾ ಇದೆ. ಇಲ್ಲ ಸರ್, ಈಗ ಅದು ನಮ್ಮ ಇಲಾಖೆಯಲ್ಲಿ ಗದಗ ಜಿಲ್ಲೆ ರೋಣ ಪಟ್ಟಣದ ಮಾತೋಶ್ರೀ ಬಸಮ್ಮ ಎಸ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ರೋಣ ಹಾಗೂ ಗಜೇಂದ್ರಗಡ ತಾಲೂಕಾ ಮಟ್ಟದ ಕಬಡ್ಡಿ ಮತ್ತು ಥ್ರೋಬಾಲ್ ಕ್ರೀಡಾಕೂಟ ಜರುಗಿತು. ಮಾತೋಶ್ರೀ ಬಸಮ್ಮ ಎಸ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ರೋಣ ಹಾಗೂ ಗಜೇಂದ್ರಗಡ ತಾಲೂಕಾ ಮಟ್ಟದ ಕಬಡ್ಡಿ ಮತ್ತು ಥ್ರೋಬಾಲ್ ಕ್ರೀಡಾಕೂಟವು ಜರುಗಿದವು. ಈ ಕ್ರೀಡಾಕೂಟವನ್ನು ರಾಜೀವ್ ಗಾಂಧಿ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಐಬಿ ಕೊಟ್ಟೂರ್ ಶೆಟ್ಟರ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ವಿಜಯ್ ವಾರದ್, ಮಹೇಶ್ ಗೌಡರ್, ಎಸ್ಪಿ ಬೇವಿನ್ ಮರದ್ ಇದ್ದರು. ದೈಹಿಕ ಶಿಕ್ಷಕರು ಬಿಜಿ ಹೊಸಳ್ಳಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಪಂದ್ಯವನ್ನು ಪ್ರಾರಂಭಿಸಿದರು. ತಾಲೂಕಿನ ಅನೇಕ ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4. ಇದು ನಿರಂತರ ಕಾರ್ಯಪಡೆ.